ಎಸ್ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಸಂಚಲನ ಸೃಷ್ಟಿ ಆಗ್ತಾ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಭಾನುವಾರ ಮತ್ತು ಸೋಮವಾರ ಸಿಂಗಾಪುರದಲ್ಲಿ ಷಡ್ಯಂತ್ರ ಆಗ್ತಾ ಇದೆ ಸರ್ಕಾರವನ್ನು ಉರುಳಿಸೋದಕ್ಕೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರ ನಡುವೆ ಭಿನ್ನಮತ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ತಾ ಇದೆ ಎಸ್ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರ ಬಳಿಯೇ ಲಂಚವನ್ನು ಕೇಳ್ತಾ ಇದ್ದಾರಾ ಅನ್ನೋ ಒಂದು ಆರೋಪ ಬರ್ತಾ ಇದೆ ಸ್ವತಃ ಶಾಸಕರ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ಈ ವಿಚಾರವಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಿರಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ ಹೀಗಾಗಿ ಈಗಾಗಲೇ ಶುಗೋ ಗುರುವಾರ ಅಂದರೆ ಜುಲೈ ಇಪ್ಪತ್ತೇಳನೇ ತಾರೀಕು ಸಿ ಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ ಸೊ ಏನು ಯಾಕೆ ಈ ಥರ ಗಲಾಟೆ ಏನೆಲ್ಲ ಆಗ್ತಿದೆ ಅಂದರೆ ಈಗ ಸಿದ್ದರಾಮಯ್ಯವರು ಸರ್ಕಾರದ ಸಚಿವ ಸಂಪುಟ ಸಹೋದ್ಯೋಗಿಗಳಿದ್ದಾರೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋದು ಆರೋಪ ಸೊ ಇದ್ರ ಬಗ್ಗೆ ಮಾತಾಡಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯವರು ಶಾಸಕರ ದೂರೇನು ಕೊಟ್ಟಿಲ್ಲ ಶಾಸಕಾಂಗ ಸಭೆ ಕರೀರಿ ಅಂತ ಕೇಳಿದ್ದಾರೆ ಹೀಗಾಗಿ ಗುರುವಾರ ಸಭೆಯನ್ನು ಕರೆದಿದ್ದೇವೆ ಕಳೆದ ವಾರ ಶಾಸಕ ಸಭೆ ಇತ್ತು ರಾಹುಲ್ ಗಾಂಧಿ ಬರ್ತಿದ್ದ ಕಾರಣ ಸಭೆ ಆಗಿರಲಿಲ್ಲ ಹೀಗಾಗಿ ಗುರುವಾರ ಕರೆದಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೆಲ್ಲ ಊಹಾಪೋಹ ಯಾವುದೇ ಪತ್ರ ಬಂದಿಲ್ಲ ಶಾಸಕರು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲ ಸುಮ್ಮನೆ ಊಹಾಪೋಹ ಅಷ್ಟೇ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ನಮ್ಮ ಐದು ಕಾರ್ಯಕ್ರಮ ಇದ್ದಾವೆ ಜನರಿಗೆ ತುಂಬ ಇಷ್ಟ ಆಗಿದೆ ಜನರಿಗೆ ತಲುಪ್ತಾ ಇದ್ದೀವಿ ಭ್ರಷ್ಟಾಚಾರ ಏನಾದರೂ ನಡೀತಾ ಇದೆಯಾ ನಮ್ಮ ಶಾಸಕರಿಗೆ ಗೈಡ್ಲೈನ್ಸ್ ಕೊಡಬೇಕು ಮಾಹಿತಿ ಕೊಡಬೇಕು ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ಕಾರ್ಯಕ್ರಮ ಜನರಿಗೆ ತಲುಪಬೇಕು ಈ ವಿಚಾರವಾಗಿ ಶಾಸಕರು ಮತ್ತು ಸಚಿವರ ನದಿ ನಾವು ಮಾತಾಡಬೇಕು ಹೀಗಾಗಿ ಕರೆದಿದ್ದೀವಿ ಶಾಸಕ ಪಕ್ಷ ಸಭೆ ಅಷ್ಟೇ ಪತ್ರ ಏನು ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಸಿ ಎಮ್ಗೆ ಪತ್ರ ಬರೆದಿದ್ದಾರು ಪತ್ರದಲ್ಲಿ ಏನಿದೆ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿದೆ ಈ ವಿಚಾರವಾಗಿ ಬಸವರಾಜ ರಾಯರೆಡ್ಡಿ ಶಾಸಕರು ಮಾತನಾಡಿದರೆ ಸರ್ಕಾರದ ಏನು ಬಗ್ಗೆ ನನಗೆ ಯಾವುದೇ ರೀತಿಯ ವೈಯಕ್ತಿಕ ಅಸಮಾಧಾನ ಇಲ್ಲ ಸಿದ್ದರಾಮಯ್ಯರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರ ಕೆಲಸವನ್ನು ಮೆಚ್ಚಲೇಬೇಕು ನನ್ನ ವೈಯಕ್ತಿಕ ಆಸೆಗಳು ಬೇರೆ ಆದರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದು ಶಾಸಕರ ಒತ್ತಾಯ ಆಗಿತ್ತು ಆಳಂದ ಶಾಸಕ ಬಿ ಆರ್ ಪಾಟೀಲ್ರು ಸಭೆ ಕರಿಬೇಕು ಅಂತ ಚರ್ಚೆ ಮಾಡಿದ್ರು ಹಾಗಾಗಿ ಅದಕ್ಕೊಂದು ಸೈನ್ ಹಾಕಿದ್ವಿ ಅಷ್ಟೇ ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಯಲ್ಬುರ್ಗ ಶಾಸಕ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಪತ್ರ ಬರೆದಿರೋದು ನಿಜನಾ ಮೂವತ್ತೈದು ಜನ ಶಾಸಕರು ಪತ್ರವನ್ನು ಬರೆದಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮೂವತ್ತರಿಂದ ಮೂವತ್ತೈದು ಜನ ಶಾಸಕರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರಾ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರ ನಡುವಿನ ಹೊಂದಾಣಿಕೆ ಇಲ್ವಾ ಶಾಸಕರು ವರ್ಗಾವಣೆ ವಿಚಾರವಾಗಿ ಬೇಜಾರಾಗಿದ್ದಾರಾ ಶಾಸಕರ ಗಮನಕ್ಕೆ ಬಾರದೇನೆ ಕೆಲವೊಂದಿಷ್ಟು ವರ್ಗಾವಣೆ ಆಗಿದೆ ಅನ್ನೋದು ಶಾಸಕರ ಆರೋಪ ಸಚಿವರು ತಮಗೆ ಇಷ್ಟ ಬಂದಂತೆ ಆರ ಈ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದೆಲ್ಲ ಆರೋಪಗಳು ಈ ಒಂದು ಪತ್ರದಲ್ಲಿ ಇದ್ದಾವೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಹಜವಾಗಿ ಬಿ ಜೆ ಪಿಗರು ಇದನ್ನ ಕಾಲೆಳೆದವರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಎಲ್ಲವೂ ಸರಿ ಇಲ್ಲ ದಿನಕ್ಕೊಂದು ಹೇಳಿಕೆ ಬರ್ತಾ ಇದೆ ಅವರವರ ನಡುವೆನೇ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಇದು ತುಂಬ ದಿನ ಉಳಿಯಲ್ಲ ಸರ್ಕಾರ ಅಂತ ಸಿ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಕೊಟ್ಟಿದ್ದಾರೆ ಎಸ್ ಇ ಮುಂದಿನ